ब्लू रूबी स्पेशलिस्ट इन 192 ग्राम गोल्ड प्लेटेड ज्वेलरी अमेरिकन डायमंड एंटिक आर्ट ज्वेलरी अब आपके शहर में राम मंदिर रोड बीजापुर वन फ्रॉम गोल्ड शॉप है हमारी यहाँ पे हर चीज मिलेगी आपको लॉन्ग नेकलेसेस पकड़ के शॉर्ट्स सभी हेड टू टो आपको सभी लेडीज आइटम मिलेंगी जेंट्स आइटम भी मिलेगा एडी एंटी और ऑक्सीडाइज सभी चीजें मिलेंगी क्वालिटी एकदम एवन है एज इट इज गोल्ड के जैसा दिखता है आप हमारे शॉप पे एक बार विजिट करिए देखिए आपको सेटिस्फेक्शन थैंक यू भीमा शंकर सहकारी सक्करे कारखाने निमरगूरा ನಾಲ್ಕನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಬರದ ನಾಡು ಇಂಡಿ ಮತ್ತು ಸಿಂದಗಿ ಭಾಗ ಈ ಭಾವನ್ನು ನಾವು ಅಭಿವೃದ್ಧಿ ಮಾಡಬೇಕಾದರೆ ನಮ್ಮ ಭಾಗದಲ್ಲಿ ಶಿಕ್ಷಣದ ಕ್ರಾಂತಿ ಮಾಡುವ ಮೂಲಕ ಈ ಭಾಗವನ್ನು ಅಭಿವೃದ್ಧಿ ಮಾಡಬೇಕು ಎಂದು ನನ್ನ ಆಶೆ ರೈತರಿಗೆ ಅನುಕೂಲ ಸಲುವಾಗಿ ಶ್ರೀ ಭೀಮಾಶಂಕರ ಸಹಕಾರಿ ಸಕ್ಕೆ ಕಾರ್ಖಾನೆ ನಿಮ್ಮರಗೂರ ನೆನಗುದ್ದಿಗೆ ಬಿದ್ದ ಈ ಕಾರ್ಖಾನೆ ಮಾಡಿದ್ದು ನನಗೆ ಸಂತಸ ತಂದಿ ಆರೋಗ್ಯಕರ ಸಕ್ಕರೆ ಕಾರ್ಖಾನೆಗಳು ಕೆಲಸ ಮಾಡುತ್ತಿವೆ ವಿಜಯಪುರ ಜಿಲ್ಲೆಯ ಕಾರ್ಖಾನೆಗಳು ಎಂದು ಹೇಳಿದರು ಶ್ರೀ ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ 2021-22 ಸಾಲಿನ ವಾರ್ಷಿಕ ಸಾಧಾರಣ ಸಭೆಯಲ್ಲಿ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲರವರು ಮರಗೂರ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ನಾಲ್ಕನೇ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಸಸಿಗೆ ನೀರು ಹಾಕಿ ಚಾಲನೆ ನೀಡಿ ಮಾತನಾಡಿದರು ಹಾಗೆ ಈ ಕಾರ್ಖಾನೆ ಸಣ್ಣ 2021-22 ಸಾಲಿನಲ್ಲಿ ಪ್ರತಿ ಟನ್ಗೆ 3,134 ಏನು ಹೆಚ್ಎನ್ಟಿ ಕೂಡಿಸಿ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ವಿ ಡಿಸಿ ಅವರು ಏನು ಹೇಳಿದ್ರು ಆ ರೇಟ್ ಅನ್ನ ಅದು ವಿತ್ ಹೆಚ್ಎನ್ಟಿ ಹೆಚ್ಎನ್ಟಿ ಅಂದ್ರೆ ಹಾರ್ವೆಸ್ಟ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ನಿಮ್ಮ ಹೊಲ್ದಾಗಿನ ಕಬ್ಬು ತೊಗೊಂಬಂದು ನಾವು ಇಲ್ಲಿ ತರ್ತೀವಿ ಅದರ ಎಕ್ಸ್ಪೆಂಡಿಚರ್ನ ಒಳಗೊಂಡು ಹಾಗೆ ಇದರಲ್ಲಿ ಕಬ್ಬಿನ ಪ್ರತಿ ಟನ್ಗೆ 2,400 ಏನನ್ನು ಮೊದಲು ಹಿಡಿದು ಕೊಟ್ಟಿದ್ದೀವಿ ಸಾರಿಗೆ ವೆಚ್ಚನ ಸೇರಿಸಿ 734 ರೂಪಾಯಿ ಆಗ್ಯದ ಸೊ ಎರಡು ಕುಡಿಸೋರು ನಿಮ್ಗೆ ಗೊತ್ತಾಗ್ತದೆ ಕಬ್ಬು ಕಟಾವು ಪ್ರತಿ ಟನ್ಗೆ 325 ಸಾರಿಗೆ ವೆಚ್ಚವನ್ನ 409 ರೂಪಾಯಿ ಕಬ್ಬು ಕಟ್ ಮಾಡ್ಲಿಕ್ಕೆ 325 ಮೇನ್ ಟ್ರ್ಯಾಕ್ಟರ್ ಟ್ರಕ್ ಇರ್ತವ ಟ್ರಾನ್ಸ್ಪೋರ್ಟೇಷನ್ ಇರ್ತದೆ ಅದನ್ನ 409 ರೂಪಾಯಿ ಸೊ ಹೀಗಾಗಿ ಪ್ರಸ್ತುತ ವರ್ಷದಲ್ಲಿ ನ್ಯಾಯಯುತ ಮತ್ತು ಲಾಭದಾಯಕ ಒಟ್ಟು 2,999 ಪ್ರತಿ ಟನ್ಗೆ ನಾವೇನು ಕೊಡಬೇಕಾಯಿತು 135 ರೂಪಾಯಿ 135 ರುಪೀಸ್ ಪ್ರತಿ ಟನ್ಗೆ ಹೆಚ್ಚಿಗೆ ಸಂದಾಯ ಮಾಡಿದ್ದೀವಿ ಮತ್ತಕ್ಕೆ ಇದು ಯಾರೂ ಮಾಡಿರಲಿಲ್ಲ ಅಲ್ಲಿ ಹಾಗೆ ಇಷ್ಟೆಲ್ಲ ರೈತರು ಬಂದವ್ರಿಗೆ ಸಹಾಯ ಮಾಡೋದಕ್ಕಾಗಿ ನಮ್ಗೆ ವಿಶೇಷವಾದಂತಹ ಸಂತೋಷದ ಹಾಗೆ ಕಾರ್ಯಕ್ಷಮತೆಯನ್ನ ಕಾರ್ಖಾನೆ ವಿವರ 2021-22 ಸಾಲಿನ 5ನೇ ಹಂಗಾಮಿನ ಕಬ್ಬು ನುಡಿಸುವ ಕಾರ್ಯವನ್ನ 28-10-2021 ಪ್ರಾರಂಭಿಸಿ ಸರ್ವಸಾಧಾರಣ ಸಭೆಯನ್ನ ಮಾಡ್ತಾ ಇದ್ರಿ ವೇದಿಕೆ ಮೇಲೆ ಉಪಸ್ಥಿರುವಂತಹ ಈ ಕಾರ್ಖಾನೆಯ ಅಧ್ಯಕ್ಷರು ಮತ್ತು ಇಂಡಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಶ್ರೀಯುತ ಯಶವಂತರಾಯಗೌಡ ಪಾಟೀಲ್ ಸಾಹೇಬ್ರೆ ಬರ್ತದ ಇವಳು ಬರ್ತದ ಬಯ್ಯವರು ಇರ್ತಾರೆ ಹೊಗಳವರು ಇರ್ತಾರೆ ಆದ್ರೆ ಅದನ್ನ ಯಾವುದು ಲಕ್ಷ ಕೊಡ್ಲಾರ್ದೆ ನೀವೊಂದು ಪ್ರಗತಿ ಕಡೆಗೆ ಅಂತಕೊಂಡು ಹೊಂಟೀರಿ ಅದಕ್ಕೆ ಮೊದಲೇದಾಗಿ ನಾ ಆಡಳಿತ ಮಂಡಳಿ ಎಲ್ಲ ಸದಸ್ಯರನ್ನ ಧನ್ಯವಾದಗಳನ್ನು ಹೇಳ್ತೇನೆ ನಾನು ಹೋದ ವರ್ಷ ಜನರ ಬಾಡಿ ಬಂದಿರಲಿಲ್ಲ ಕಾರಣಾಂತರಗಳಿಂದ ಬಂದೆ ಬುಕ್ಲೆಟ್ ಸೈ ಮಾಡಿ ಯಾವುದೋ ಒಂದು ಅವಸರ ಇತ್ತು ನಾವು ಹೋಗ್ಬಿಟ್ಟೆ ಅದಕ್ಕಿಂತಲೂ ಮೊದಲು ಜನರಲ್ ಬಾಡಿಯೊಳಗೆ ನಾನು ಎರಡು ಪ್ರಮುಖವಾದ ವಿಷಯಗಳನ್ನ ಪ್ರಸ್ತಾವನೆಗೆ ತಂದಿದ್ದೆ